ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಾಟೆ ಕನ್ನಡ. ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಟಾಟಾ ಪಂಚ್ ಅಡ್ವೆಂಚರ್ ರಿದಮ್ ಪ್ಯಾಕ್. ಪಂಚ್ನಲ್ಲಿ 4 ವೇರಿಯಂಟ್ ಇದೆ, ಪ್ಯೂರ್, ಅಡ್ವೆಂಚರ್, ಅಕಂಪ್ಲಿಷ್ಡ್ ಮತ್ತು ಕ್ರಿಯೇಟಿವ್. ಎಲ್ಲ ವೇರಿಯಂಟ್ಸ್ಗೂ ಕಸ್ಟಮ್ ಪ್ಯಾಕ್ಸ್ ಇದೆ. ಪ್ಯೂರ್ ಮತ್ತು ಅಡ್ವೆಂಚರಿಗೆ ರಿದಮ್ ಪ್ಯಾಕ್, ಅಕಂಪ್ಲಿಷ್ಡ್ಗೆ ಡ್ಯಾಜಲ್ ಪ್ಯಾಕ್, ಮತ್ತು ಕ್ರಿಯೇಟಿವ್ ವೇರಿಯಂಟಿಗೆ IRA ಪ್ಯಾಕ್ ಇದೆ. ಈ ವಿಡಿಯೋದಲ್ಲಿ ಪಂಚ್ ಅಡ್ವೆಂಚರ್ ರಿದಮ್ ಪ್ಯಾಕಿಗೆ ರಿಲೇಟ್ ಆಗಿರುವಂಥ ಫೀಚರ್ಸ್, ಕಲರ್ಸ್ ಮತ್ತು ಪ್ರೈಸ್ ಮಾತ್ರ ತಿಳಿಸ್ಕೊಡ್ತೀನಿ. ಇನ್ನು ಪಂಚ್ನ ಟಾಪ್ ಮಾಡಲ್ ಅಂದರೆ ಕ್ರಿಯೇಟಿವ್ ವೇರಿಯಂಟ್ನ ರಿವ್ಯೂ ಕೂಡ ನಾನು ಮಾಡಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅದನ್ನ ನೋಡಬೇಕು ಅಂದರೆ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಕಾರ್ ಸ್ವಲ್ಪ ಕೆಸರಾಗಿದೆ. ಈಗ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ, ಬನ್ನಿ. ಪಂಚ್ ಅಡ್ವೆಂಚರ್ ರಿದಮ್ ಪ್ಯಾಕ್ನಲ್ಲಿ ಫ್ಲಿಪ್ ಕೀ ಪ್ರೊವೈಡ್ ಮಾಡಿದ್ದಾರೆ. ಕೀನ ಬ್ಯಾಕ್ ಸೈಡ್ ಟಾಟಾ ಲೋಗೋ ಇದೆ. ಇನ್ನು ಫ್ರಂಟ್ನಲ್ಲಿ ಲಾಕ್, ಅನ್ಲಾಕ್ ಮತ್ತು ಫಾಲೋ ಮಿ ಹೋಮ್ ಬಟನ್ ಕೊಟ್ಟಿದ್ದಾರೆ. ಇನ್ನು ಪಂಚ್ನ ಫ್ರಂಟಿಂದ ನೋಡೋದಕ್ಕೆ ಒಂದು SUV-ish ಲುಕ್ ಇದೆ. ಪಿಯೋನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಗ್ರಿಲ್ನ ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ. ಇಲ್ಲಿ ಟ್ರೈಯಾರೋ ಶೇಪ್ಸ್ ಇರುವಂಥ ಸ್ಲಾಟ್ ಇದೆ. ಇನ್ನು ಈ ಕಾರ್ನಲ್ಲಿ ಕ್ರೋಮ್ ಹ್ಯುಮ್ಯಾನಿಟಿ ಲೈನ್ ಕೊಟ್ಟಿಲ್ಲ. ಅಕಂಪ್ಲಿಷ್ಡ್ ಮತ್ತು ಕ್ರಿಯೇಟಿವ್ ವೇರಿಯಂಟ್ನಲ್ಲಿ LED DRLs ಬರುತ್ತೆ. ಈ ವೇರಿಯಂಟ್ನಲ್ಲಿ ನಾರ್ಮಲ್ ಬಲ್ಬ್ ಕೊಟ್ಟಿದ್ದಾರೆ. ಜೊತೆಗೆ ಟರ್ನ್ ಇಂಡಿಕೇಟರ್ ಕೂಡ ಅದರ ಪಕ್ಕದಲ್ಲೇ ಇರೋದು ನೋಡ್ಬೋದು. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏರ್ ಕರ್ಟೈನ್ಸ್ ಇದೆ. ಈ ವೇರಿಯಂಟ್ನಲ್ಲಿ ಫಾಗ್ ಲ್ಯಾಂಪ್ ಕೊಡೋದಿಲ್ಲ. ಇಲ್ಲಿ ಟೋಯಿಂಗ್ಗೆ ಫಿಟ್ ಮಾಡ್ಬೋದು. ಇನ್ನು ಈ ವೇರಿಯಂಟ್ನಲ್ಲಿ 15-inch ಸ್ಟೀಲ್ ರಿಮ್ ಬರುತ್ತೆ ವಿತ್ ಬ್ಲ್ಯಾಕ್ ಕಲರ್ ಫುಲ್ ವೀಲ್ ಕವರ್. ಟೈರ್ನ ಸೈಜ್ 185/70 R15 ಇದೆ. ಫ್ರಂಟ್ನಲ್ಲಿ ಡಿಸ್ಕ್ ಮತ್ತು ಬ್ಯಾಕ್ನಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಬಾಡಿ ಕಲರ್ಡ್ ORVMs ಇದೆ. ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಇದನ್ನು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಆಟೋ ಫೋಲ್ಡ್ ಆಗಲ್ಲ. ಫ್ರಂಟ್ನಲ್ಲಿ ಆ್ಯಂಟನಾ ಕೊಟ್ಟಿದ್ದಾರೆ. ಪಂಚ್ನಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ಇದೆ, ಸೊ ನೋಡೋದಕ್ಕೆ ತುಂಬ ರಗಡಾಗಿ ಕಾಣುತ್ತೆ. ಬಿ ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ, ಮತ್ತು ಸಿ ಪಿಲ್ಲರ್ ಕೂಡ ಪಾರ್ಷಿಯಲಾಗಿ ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಈ ಕಾರ್ನಲ್ಲಿ 37 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ನಲ್ಲಿ ಸಿ ಪಿಲ್ಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ಸ್ ಇದೆ. ಫ್ರಂಟ್ನಲ್ಲಿ ವಿಂಡೋ ಲೈನಲ್ಲಿ ಕೊಟ್ಟಿದ್ದಾರೆ. ಪಂಚ್ನ ಡೈಮೆನ್ಷನ್ಸ್ 3.8 meter ಲೆಂತ್, 1.7 meter ವಿಡ್ತ್, 1.6 meter ಹೈಟ್ ಇದೆ. ವೀಲ್ ಬೇಸ್ 2.4 meter ಇದೆ. ಇಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಅಡ್ವೆಂಚರ್ ರಿದಮ್ ಪ್ಯಾಕ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಅಡ್ವೆಂಚರ್ ವೇರಿಯಂಟ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಡೋದಿಲ್ಲ. ಟಾಟಾ ಲೋಗೋ ಕೆಳಗೆ ಪಂಚ್ ಬ್ಯಾಡ್ಜಿಂಗ್ ಇದೆ. ಈ ವೇರಿಯಂಟ್ನಲ್ಲಿ LED ಟೈಲ್ ಲ್ಯಾಂಪ್ ಬರೋದಿಲ್ಲ, ನಾರ್ಮಲ್ ಬಲ್ಬ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇಲ್ಲಿ ಗೇಂಡಾಮೃಗದ ಸ್ಟಿಕರಿಂಗ್ ಇದೆ. ಮೇಲೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇನ್ನು ಈ ವೇರಿಯಂಟ್ನಲ್ಲಿ ರೇರ್ ವೈಪರ್, ವಾಷರ್ ಮತ್ತು ಡಿಫಾಗರ್ ಬರೋದಿಲ್ಲ. ಫುಲ್ ಬ್ಲ್ಯಾಕ್ ಕಲರ್ನಲ್ಲಿ ಬಂಪರ್ ಇದೆ. ಬಂಪರ್ನ ಎರಡೂ ಸೈಡ್ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ, ಮತ್ತು 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇದೆ. ಇದು ರಿವರ್ಸಿಂಗ್ ಲ್ಯಾಂಪ್. ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಬಟನ್ ಇಲ್ಕೊಟ್ಟಿದ್ದಾರೆ. ರೇರ್ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಪಂಚ್ನ ಬೂಟ್ ಸ್ಪೇಸ್ ಆ್ಯಸ್ ಯೂಶುವಲ್ 366 liter ಇದೆ. ಎರಡು ಸೈಡ್ನಲ್ಲಿ ಹುಕ್ ಕೊಟ್ಟಿದ್ದಾರೆ, ಮತ್ತು ಬೂಟ್ ಲ್ಯಾಂಪ್ ಇದೆ. ಇದು ಆಕ್ಸೆಸರಿಯಾಗಿ ತೊಗೊಂಡಿರೋದು. ಇದ್ರ ಕೆಳಗೆ ಸ್ಪೇರ್ ವೀಲ್ ಇದೆ. ಇದು ಪಂಕ್ಚರ್ ರಿಪೇರ್ ಕಿಟ್. ಟೈಲ್ ಗೇಟ್ನಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವು ನಂಬರ್ ಪ್ಲೇಟ್ ಲೈಟ್ಸ್. ಇದು ಎಮರ್ಜೆನ್ಸಿ ಎಕ್ಸಿಟ್ಗೆ ಕೊಟ್ಟಿರುವಂಥ ಲಿವರ್. ಈಗ ರೇರ್ ಸೀಟ್ ಚೆಕ್ ಮಾಡೋಣ. ಡೋರ್ನ ಇಂಟೀರಿಯರ್ ಬ್ಲ್ಯಾಕ್ ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಡೋರ್ ಹ್ಯಾಂಡಲ್. ಇಲ್ಲಿ ಟ್ವಿಟರ್ ಇಲ್ಲ, ಇಲ್ಲಿ ಬೇಕು ಅಂದರೆ ಹಾಕಿಸ್ಕೋಬೋದು. ಪವರ್ ವಿಂಡೋ ಕಂಟ್ರೋಲ್, ಗ್ರೀನ್ ಪ್ಲಾಸ್ಟಿಕ್ನಲ್ಲಿ ಆರ್ಮ್ ಪ್ಯಾಡ್ ಇದೆ. ಬಾಟಲ್ ಹೋಲ್ಡರ್ ಮತ್ತು ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. ಬ್ಯಾಕ್ ಎರಡು ಡೋರ್ಸ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಇದೆ. ಫುಲ್ಲಿ ಫ್ಯಾಬ್ರಿಕ್ ಸೀಟ್ ಅಫಾಲ್ಸ್ಟಿಕ್ ಕೊಟ್ಟಿದ್ದಾರೆ. ಎರಡು ಫಿಕ್ಸ್ಡ್ ಎಡ್ರೆಸ್ಟ್ ಇದೆ, ಇದರಲ್ಲಿ ಆರ್ಮ್ ರೆಸ್ಟ್ ಕೊಡೋದಿಲ್ಲ. ಇನ್ನು ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಇದೆ. ಬ್ಯಾಕ್ ಸೀಟ್ನ 100% ಫೋಲ್ಡ್ ಮಾಡ್ಬೋದು. ಹಿಂದೆ ಕೂರುವಂಥ ಪ್ಯಾಸೆಂಜರ್ಸ್ಗೆ ಎರಡೂ ಸೈಡ್ನಲ್ಲಿ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಇಲ್ಲಿ ಮೊಬೈಲ್ ಹಿಡಿದಕ್ಕೆ ಸ್ಪೇಸ್ ಇದೆ. ಇದು ಪಂಚ್ ಅಡ್ವೆಂಚರ್ ರಿದಮ್ ಪ್ಯಾಕ್ನ ಡ್ಯಾಶ್ಬೋರ್ಡ್ ಲುಕ್. ಈಗ ಡ್ರೈವರ್ ಸೀಟಿಗೆ ಹೋಗೋಣ. ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಕೀ ಸ್ಲಾಟ್ ಇದೆ. ಇನ್ನು ಪಂಚ್ನಲ್ಲಿ 4 doors 90 degree ಓಪನ್ ಆಗುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಡೋರ್ ಹ್ಯಾಂಡಲ್. ಇಲ್ಲಿ ಟ್ವಿಟರ್ ಇಲ್ಲ. ORVM ಕಂಟ್ರೋಲರ್, ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಇಲ್ಯುಮಿನೇಷನ್ ಇದೆ. ಇದು ಗ್ರೀನ್ ಕಲರ್ನ ಆರ್ಮ್ ಪ್ಯಾಡ್. ಕೆಳಗೆ ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್ ಮತ್ತು ಅಂಬ್ರಲಾ ಹೋಲ್ಡರ್ ಇದೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. 4-way ಮ್ಯಾನ್ಯುಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇದೆ. ಇದು ಇನ್ಕ್ಲಿನೇಷನ್ಗೆ, ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಫ್ರಂಟ್ ಎರಡು ಸೀಟ್ನಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ.
ಈಗ ಒಳಗೆ ಕೂರೋಣ. ಕೀ ಸ್ಲಾಟ್ ಸುತ್ತ ರಿಂಗ್ ಲೈಟ್ ಕೊಟ್ಟಿದ್ದಾರೆ. ಈ ಕಾರ್ನಲ್ಲಿ ಎರಡು ಇಂಜಿನ್ ಮೋಡ್ಸ್ ಬರುತ್ತೆ, ಎಕಾನಮಿ ಮತ್ತೆ ಸಿಟಿ ಮೋಡ್. ಸ್ವಿಚ್ ಮಾಡಿದಾಗ ವಾಯ್ಸ್ ಕಮ್ಯಾಂಡ್ ಬರುತ್ತೆ. ಇದು ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್. ಇದು ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥ ಒಂದು ಒಳ್ಳೆ ಫೀಚರ್. ಪಿಯಾನೋ ಬ್ಲ್ಯಾಕ್ ಸರೌಂಡ್ ಆಗಿರುವಂಥ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಗ್ರೀನ್ ಕಲರ್ ಇದೆ. ಫ್ರಂಟ್ ಎರಡು ಎ ಪಿಲ್ಲರ್ನಲ್ಲಿ ಟ್ವಿಟರ್ನ ಪ್ಲೇಸ್ಮೆಂಟ್ ಇದೆ. ಸ್ಪೋರ್ಟಿ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಅನಲಾಗ್ ಟ್ಯಾಕೋಮೀಟರ್ ಇದೆ, ರೈಟ್ ಸೈಡ್ನಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಸೆಂಟರ್ನಲ್ಲಿರುವಂಥ ಎಮ್ ಐ ಡಿ ಯೂನಿಟ್ನಲ್ಲಿ ಡಿಸ್ಟೆನ್ಸ್ ಟು ಎಂಟಿ, ಆವರೇಜ್, ಫ್ಯೂಲ್ ಲೆವೆಲ್ ಮತ್ತು ಟ್ರಿಪ್ ಮೀಟರ್ಸ್ ತೋರಿಸುತ್ತೆ. ಯೂನಿಟ್ನ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ತ್ರೀ ಸ್ಪೋಕ್ ಡಿ ಕಟ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ. ಲೆಫ್ಟ್ ಸೈಡ್ನಲ್ಲಿ ಎನ್ಫರ್ಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಈ ಕಾರ್ನಲ್ಲಿ ವಾಯ್ಸ್ ರೆಕಗ್ನಿಷನ್ ಕೂಡ ಇದೆ. ಇದು ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಇದೆ. ಈ ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಪಂಚ್ ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ಆರ್ಮನ್ ಕಡೆಯಿಂದ 7-inch ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಬ್ಲೂಟೂತ್, FM ಮತ್ತು USB ಆಪ್ಷನ್ ಇದೆ. ಇನ್ನು ಈ ಕಾರ್ನಲ್ಲಿ 4 ಸ್ಪೀಕರ್ ಮತ್ತು 2 ಟ್ವಿಟರ್ ಇರುವಂಥ ಮ್ಯೂಸಿಕ್ ಸಿಸ್ಟಮ್ ಇದೆ. ಇನ್ನು ಇದರ ಕೆಳಗೆ ಇರುವಂಥ ಸ್ಟ್ಯಾಂಡರ್ಡ್ ಅಡ್ವೆಂಚರ್ ವೇರಿಯಂಟ್ನಲ್ಲಿ 3.5-inch ಇರುವಂಥ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ. ಅದರಲ್ಲಿ 4 ಸ್ಪೀಕರ್ ಮಾತ್ರ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಡೈನಮಿಕ್ ಗೈಡ್ ವೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೆಂಟರ್ ಕನ್ಸೋಲ್ನಲ್ಲಿ ಪಿಯಾನೋ ಬ್ಲ್ಯಾಕ್ ಸರೌಂಡ್ ಆಗಿರುವಂಥ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಇದು ಹಜಾರ್ಡ್ ಲೈಟ್ ಸ್ವಿಚ್. ಇನ್ನು ಡ್ಯಾಶ್ಬೋರ್ಡ್ ಡ್ಯುಯಲ್ ಟೋನ್ನಲ್ಲಿದೆ, ಬ್ಲ್ಯಾಕ್ ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿದ್ದಾರೆ. ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ಮ್ಯಾನ್ಯುಯಲ್ ಎ ಸಿ ಯೂನಿಟ್ ಬರುತ್ತೆ. ಇದು ಎ ಸಿ ಆನ್ ಆಫ್ ಮಾಡೋದಕ್ಕೆ, ಇದು ಟೋಟಲ್ ಸಿಸ್ಟಮ್ ಆಫ್ ಮಾಡೋದಕ್ಕೆ. ಇನ್ನು ಟೆಂಪ್ರೇಚರ್ ಇಂಡಿಕೇಟ್ ಮಾಡೋದಕ್ಕೆ ಲೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಯು ಎಸ್ ಬಿ ಪೋರ್ಟ್ ಇದೆ, ಇದು 12-volt ಪೋರ್ಟ್. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು 5-speed ಮ್ಯಾನ್ಯುಯಲ್ ಗೇರ್ ಲಿವರ್, ಇದರಲ್ಲಿ 5-speed ಆಟೋಮೆಟಿಕ್ ಕೂಡ ಇದೆ. ಇದು ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್. ಇಲ್ಲಿ ಕೀ ಇಡೋದಕ್ಕೆ ಸ್ಪೇಸ್ ಇದೆ. ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂಥ ಗ್ಲೋ ಬಾಕ್ಸ್ ಇದೆ, ಇದರಲ್ಲಿ ಕೂಲಿಂಗ್ ಆಪ್ಷನ್ ಇಲ್ಲ. ಇಲ್ಲಿ ಟ್ರೇ ಕೊಟ್ಟಿದ್ದಾರೆ. ಕೋಡ್ರೈವರ್ ಸೈಡ್ನಲ್ಲಿ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಇದೆ. ಇದು ಡೇ ಆ್ಯಂಡ್ ನೈಟ್ ಮ್ಯಾನ್ಯುಯಲ್ IRVM. ಇದು ಫ್ರಂಟ್ ಕ್ಯಾಬಿನ್ ಲ್ಯಾಂಪ್. ಇದು ಮೈಕ್ನ ಪ್ಲೇಸ್ಮೆಂಟ್. ಈಗ ಪಂಚ್ ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ಇರುವಂಥ ಕಲರ್ ಆಪ್ಷನ್ಸ್ ಮತ್ತು ಇದರ ಪ್ರೈಸ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಇದು ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್. ಇನ್ನು ಪಂಚ್ನಲ್ಲಿ 1.2-liter ರೆವಟ್ರಾನ್ 3-cylinder BS6 ಪೆಟ್ರೋಲ್ ಇಂಜಿನ್ ಮಾತ್ರ ಬರುತ್ತೆ. ಇದು 86 horsepower ಮತ್ತು 113 Nm ಅಷ್ಟು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನ್ಗೆ 5-speed ಮ್ಯಾನ್ಯುಯಲ್ ಮತ್ತು 5-speed ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ. ಪಂಚ್ ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ 4 color ಆಪ್ಷನ್ಸ್ ಮಾತ್ರ ಬರುತ್ತೆ, ಇದರಲ್ಲಿ ಡ್ಯುಯಲ್ ಟೋನ್ ಆಪ್ಷನ್ಸ್ ಇಲ್ಲ. ಪಂಚ್ ಅಡ್ವೆಂಚರ್ನ ತುಮಕೂರು ಅಥವಾ ಬೆಂಗಳೂರಿನ ಆನ್ರೋಡ್ ಪ್ರೈಸ್ ನೋಡೋದಾದರೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಿಗೆ 800,001 ಆಗುತ್ತೆ. ಇನ್ನು ಅಡ್ವೆಂಚರ್ ಇದಮ್ ಪ್ಯಾಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಿಗೆ 843,000 ಆಗುತ್ತೆ. ಇನ್ನು ಪಂಚ್ ಅಡ್ವೆಂಚರ್ ಮತ್ತು ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ಮೈನ್ ಆಗಿ 4 ಡಿಫ್ರೆನ್ಸ್ ಇದೆ. ಅಡ್ವೆಂಚರ್ನಲ್ಲಿ 3.5-inch ಇರುವಂಥ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇನ್ನು ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ 7-inch ಇರುವಂಥ ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ. ಇನ್ನು ಅಡ್ವೆಂಚರ್ನಲ್ಲಿ 4 speaker ಮಾತ್ರ ಬರುತ್ತೆ. ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ 4 speaker ಜೊತೆಗೆ 2 tweeters ಕೊಡ್ತಾರೆ. ಪಂಚ್ ಅಡ್ವೆಂಚರ್ನಲ್ಲಿ ನಾರ್ಮಲ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ ಬರೋದಿಲ್ಲ. ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಡ್ವೆಂಚರ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಇಲ್ಲ, ಅಡ್ವೆಂಚರ್ ಇದಮ್ ಪ್ಯಾಕ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಯಾರೆಲ್ಲ ಒಂದು ಬಜೆಟ್ ಕಾರ್ನ ನೋಡ್ತಾ ಇದ್ದೀರಾ ಅಥವಾ ಪಂಚ್ನಲ್ಲಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾವುದು ಅಂತ ನೋಡೋದಾದರೆ ನನ್ನ ಪ್ರಕಾರ ಅದು ಅಡ್ವೆಂಚರ್ ಇದಮ್ ಪ್ಯಾಕ್. ಯಾಕಂದರೆ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ, ಸಿಸ್ಟಮ್ ಇದೆ, ಮತ್ತು ಟಾಪ್ ವೇರಿಯಂಟ್ನಲ್ಲಿ ಇರೋ ಟೈಪಲ್ಲೇ 4 speaker ಮತ್ತು 2 tweeters ಇದೆ. ಆಲ್ಮೋಸ್ಟ್ ಬೇಸಿಕ್ಕಾಗಿ ಬೇಕಿರುವಂಥ ಎಲ್ಲ ಫೀಚರ್ಸ್ ಪ್ರೊವೈಡ್ ಮಾಡಿದ್ದಾರೆ. 850,000 ಒಳಗೆ ಈ ಕಾರ್ನ ಆರಾಮ್ಸೆ ತೊಗೋಬೋದು. ಇನ್ನು ಈ ಕಾರ್ನ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಗ್ಲೋಬಲ್ ಎನ್ಕ್ಯಾಪ್ನಲ್ಲಿ 5-star ಸೇಫ್ಟಿ ರೇಟಿಂಗ್ ಅನ್ನು ತೊಗೊಂಡಿದೆ, ಮತ್ತು ಟಾಟಾದವರ ಬಿಲ್ಡ್ ಕ್ವಾಲಿಟಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿರುತ್ತೆ. ಟಾಟಾ ಪಂಚ್ ಅಡ್ವೆಂಚರ್ ಇದಮ್ ಪ್ಯಾಕ್ನ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS ವಿತ್ EBD, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್, ಪಂಚರ್ ರಿಪೇರ್ ಕಿಟ್ ಮತ್ತು ಇಂಜಿನ್ ಇಮೊಬಲೈಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಮತ್ತು ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.